ದೇಶದ 18 ನಾನಾ ಕುಶಲಕರ್ಮಿಗಳಿಗೆ ಸ್ವಉದ್ಯೋಗ ಮತ್ತು ಸ್ವಾವಲಂಬನೆಗೆ ಆರ್ಥಿಕ ಸೌಲಭ್ಯ ನೀಡಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪಿಎಂ ವಿಶ್ವಕರ್ಮ ಯೋಜನೆಗೆ ಉಡುಪಿ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರಕಿದೆ. ಬ್ರಹ್ಮಾವರ ತಾಲೂಕಿನ ಕೋಟಾದಲ್ಲಿರುವ ತರಬೇತಿ ಕೇಂದ್ರದಲ್ಲಿ ಫೆಬ್ರವರಿ ತಿಂಗಳಿನಿಂದ ಈತನಕ 5 ದಿನದ ಉಚಿತ ತರಬೇತಿ ಮತ್ತು ಪ್ರಮಾಣಪತ್ರ ಗೌರವಧನ ಪಡೆದ ಪುರುಷ ಮತ್ತು ಮಹಿಳೆಯರು ಕಾರ್ಪೆಂಟರ್ 10 ಬ್ಯಾಚ್ ಟೈಲರಿಂಗ್ 25 ಬ್ಯಾಚ್ ನಲ್ಲಿ 106 ಮಂದಿ ತರಬೇತಿಯನ್ನು ಪಡೆದು ರಾಷ್ಟ್ರೀಕೃತ ಬ್ಯಾಂಕ್ ನಿಂದ ಸಾಲ ಸೌಲಭ್ಯದಿಂದ ಯೋಜನೆಯ ಪ್ರಯೋಜನ ಪಡೆದುಕೊಂಡಿದ್ದಾರೆ. ತರಬೇತಿಯಲ್ಲಿ ಕೌಶಲ್ಯದ ಜೊತೆ ಬ್ಯಾಂಕಿಂಗ್ ನಾಯಕತ್ವ ಮಾರುಕಟ್ಟೆ ಸಮೂಹ ಸಂವಹನ ಸೇರಿದಂತೆ ಅನೇಕ ಮಾಹಿತಿಯನ್ನು ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ನೀಡಲಾಗುತ್ತದೆ. ಸಾಲದ ಅಗ್ರಿಮೆಂಟ್ ಬಾಂಡ್ ಹಣ 500 ರೂಪಾಯಿನಿಂದ 2500 ತನಕ ಒಂದೊಂದು ಬ್ಯಾಂಕ್ ಒಂದೊಂದು ದರ ವಿಧಿಸಿರುವುದರ ಕುರಿತು ಸಾಲ ಪಡೆದವರು ಹೇಳುತ್ತಾರೆ. ಕೌಶಲ್ಯದ ಮೂಲಕ ದೇಶದ ಮರುನಿರ್ಮಾಣ ಧ್ಯೇಯದಲ್ಲಿ ತರಬೇತಿ ಪಡೆದವರಿಗೆ ಆರಂಭದಲ್ಲಿ ಜಾಮೀನು ರಹಿತ 1 ಲಕ್ಷ ರೂಪಾಯಿ ಸಾಲ, ಬಳಿಕ 3 ಲಕ್ಷ, ನಂತರ ಅವರ ವಹಿವಾಟು ಕಂಡು ಸಾಲ ನೀಡಿ ಸಣ್ಣ ಕೈಗಾರಿಕೆ ಉದ್ಯಮದಿಂದ ಆತ್ಮನಿರ್ಭರದ ಸಮರ್ಥ ಸಮೃದ್ಧ ಭಾರತವನ್ನು ಕಟ್ಟುವಲ್ಲಿ ಉತ್ತಮ ಅವಕಾಶವು ಇದಾಗಿದೆ. ಹಾಗೆ ಗೋಧಿಜಿ ಅವರು ಈ ಸೌಲಭ್ಯ ಸಿಗುತ್ತೆ ಅಂತ ಹೇಳಿ ಇದು ಮಾಡೋದಕ್ಕೆ ನಾನು ಒಂದು ಅಪ್ಲಿಕೇಶನ್ ಹಾಕಿದೆ. ಹಾಗಿದ್ದು ಒಂದು 5 ದಿನದಲ್ಲಿ ನನಗೆ ತುಂಬ ಮಾಹಿತಿ ಸಿಕ್ಕಿದೆ. ನಾನು ದಿನದಲ್ಲಿ 1000 ದುಡ್ಡಿರುತ್ತ ಅದರಲ್ಲಿ ತುಂಬ ಟ್ರೈನಿಂಗ್ ತುಂಬ ಕಲಿತಿದೆ. ಬ್ಯಾಂಕಲ್ಲಿ ಯಾವಾಗ ಹೇಗೆ ಮಾಡೋದು ಏನು ಅದ್ರ ಬಗ್ಗೆ ಅದು ಒಂದು ಲಕ್ಷ ಅಂತೇಳಿ ಹೇಳೋದು ಇಲ್ಲಿ ಬಂದರೆ ಬ್ಯಾಂಕಿಂದ ತುಂಬ ಮೋದಿಜಿ ಅವರಿಂದ ತುಂಬ ಸಹಕಾರ ನನಗೆ ಗೊತ್ತಾಯಿತು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.